ಶ್ರೀನಿವಾಸಪುರ ತಾಲೂಕು ಕುಂಬಾರರ ಸಂಘ ಮತ್ತು ಕವಿ ಸರ್ವಜ್ಞ ಜಯಂತಿಯ ಯುವಕರ ಆಚರಣಾ ಸಮಿತಿ ಸಹಯೋಗದಲ್ಲಿ ಪ್ರಥಮ ಬಾರಿಗೆ ಶ್ರೀ ಕವಿ ಸರ್ವಜ್ಞ ಜಯಂತ್ಯುತ್ಸವವನ್ನ ಕುಂಭಕಲಾ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರು ಕೆವಿ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷರು ಕಳ್ಳಂಡೂರ್ ಶ್ರೀನಿವಾಸಪ್ಪ, ತಾಲೂಕು ಅಧ್ಯಕ್ಷ ಕೆಎಂ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ವೇಣುಗೋಪಾಲ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಯಾಗಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ ಅಶೋಕ್ ಅವರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ನಿಗಮಕ್ಕೂ ಅಭಿವೃದ್ಧಿ ಮಾಡಲಿಕ್ಕೂ ತುಂಬ ಡಿಫರೆನ್ಸ್ ಇದೆ. ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ನಾನು ವಿನಂತಿ, ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಮ್ಮನ್ನು ದಯವಿಟ್ಟು, ನಾವು 16-17 ಲಕ್ಷ ಜನಸಂಖ್ಯೆ ಇದೆ ರಾಜ್ಯದಲ್ಲಿ, ನಮ್ಮನ್ನು ನಿಗಮ ಮಾಡಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ, ಯಾಕಂದರೆ ಸಿದ್ದರಾಮಯ್ಯ ಅವರು ಅಹಿಂದೆಯಿಂದ ಬಂದಿರತಕ್ಕಂಥವ್ರು, ಅವರೇ ಈಗೇನಾದರೂ ನಮ್ಮನ್ನು ಗುರುತಿಸಿ ಮಾಡಿದ್ದಂದರೆ ಒಂದು ಮುಂದೆ ಬರ್ತಕ್ಕಂಥ ಸೇವೆಗಳು ಯಾರು ಮಾಡ್ತಾರೆ ಅಂತ ನಂಬಿಕೆನೆ ಇದೆ, ಗ್ಯಾರಂಟಿ ಇದೆ. ಮತ್ತು ನಮ್ಮದು ಇನ್ನೊಂದೇನೆಂದರೆ ನಮ್ಮದು ತುಂಬ ಹಿಂದುಳಿದ ನಮ್ಮ ಜಾತಿಯನ್ನು ವಿಶಿಷ್ಟ ಪಂಗಡಕ್ಕೆ